ಉತ್ಪಾದಕರ ಪ್ರೋತ್ಸಾಹಧನ ಬಿಡುಗಡೆಗೆ ಪ್ರತಿಭಟನೆ ಮಾಡಲಾಗಿದೆ. ಸೊ ಗದಗದ ಡಿಸಿ ಕಚೇರಿಯ ಎದುರು ಬಿಜೆಪಿ ರೈತ ಮೋರ್ಚಾದಿಂದ ಆಗಿರುವಂತಹ ಪ್ರೊಟೆಸ್ಟ್ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯದ ರೈತರಿಗೆ ಪ್ರತಿ ಲೀಟರ್ಗೆ ಸಿಗುವ 2 ರೂಪಾಯಿ ಸಬ್ಸಿಡಿ ಸಿಗ್ತಾ ಇಲ್ಲ ಅಂತ. ಯಡಿಯೂರಪ್ಪ ಅವಧಿಯಲ್ಲಿ ಹಾಲು ಉತ್ಪಾದಕನಿಗೆ ಸಹಾಯಧನವನ್ನು ನೀಡ್ತಾ ಇದ್ರು. 25 ಲಕ್ಷ ರೈತರಿಗೆ ಸಿಗಬೇಕಾಗಿರುವಂತಹ ಅನುದಾನ ಅಂದ್ರೆ ಸಬ್ಸಿಡಿ ಸಿಗ್ತಾ ಇಲ್ಲ ಅಂತೇಳಿ ಹಾಲು ಉತ್ಪಾದಕರ ಸಹಾಯಧನ ಬಿಡುಗಡೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಕಾರ್ಯಕರ್ತರು. ಹಾಲು ಉತ್ಪಾದಕರ ಪ್ರೋತ್ಸಾಹಧನ ಬಿಡುಗಡೆ ಆಗಬೇಕು ಅಂತೇಳಿ ಆಗ್ರಹಿಸಿ ನಡೀತಾ ಇರುವಂತ ಪ್ರತಿಭಟನೆ ಪ್ರೊಟೆಸ್ಟ್ ಇದು. ಸೊ ಗದಗದ ಡಿಸಿ ಕಚೇರಿ ಎದುರು ಬಿಜೆಪಿಯ ರೈತ ಮೋರ್ಚಾದಿಂದ ಆಗಿರುವಂತ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂದ್ರೆ ಈ ಹಿಂದೆ ಯಡಿಯೂರಪ್ಪ ಅವಧಿಯಲ್ಲಿ ಹಾಲು ಉತ್ಪಾದಕನಿಗೆ ಸಹಾಯಧನವನ್ನ ನೀಡ್ತಾ ಇದ್ರು, ಆದ್ರೆ ಈ ಸರ್ಕಾರ ಕೊಡ್ತಾ ಇಲ್ಲ ಅಂತೇಳಿ. ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ಭೀಮಾ ವಿಜೇಂದ್ರ ಅವರು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನ ಕರೆಯನ್ನು ಕೊಟ್ಟಿದ್ದಾರೆ. 6 ಮತ್ತು 7 ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದು ರೈತ ವಿರೋಧಿ ಸರ್ಕಾರ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಹಲವಾರು ಯೋಜನೆಗಳು ರೈತರಿಗೆ ಕೊಡುವಂತ ಎಲ್ಲ ಯೋಜನೆಗಳನ್ನು ಬಂದ್ ಮಾಡಿ ಸರ್ಕಾರ ದಿವಾಳಿ ಆಗಿದ್ದು ತಮಗೆಲ್ಲ ಗೊತ್ತಿರುವ ಸಂಗತಿ. ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಕಿಸಾನ್ ಸಮ್ಮಾನ ಯೋಜನೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು 6,000 ರೂಪಾಯಿಗಳ ಪ್ರತಿ ವರ್ಷ ಕೊಡುತ್ತಿರುವ ಹಣಕ್ಕೆ 4,000 ರೂಪಾಯಿಗಳನ್ನ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಕಿಸಾನ್ ಸಮ್ಮಾನ ಯೋಜನೆಗೆ ಕೊಡ್ತಿದ್ರು. ಅದನ್ನ ಸಹಿತ ಸಿದ್ದರಾಮಯ್ಯನವರು ಬಂದ ಮೇಲೆ ಆ 4,000 ರೂಪಾಯಿ ಹಣವನ್ನು ಕೊಡೋದು ಬಂದ್ ಮಾಡಿದ್ರು. ನಂತರ ಹಲವಾರು ರೈತರಿಗೆ ಕೊಟ್ಟಂತ ಯೋಜನೆಗಳನ್ನ ಬಂದ್ ಮಾಡಿ ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಇವತ್ತು ರೈತರಿಗೆ ಸಿಗುವಂತ 2 ರೂಪಾಯಿ ಸಬ್ಸಿಡಿ, ಇವತ್ತು ಪ್ರತಿನಿತ್ಯ 80,000 ಲೀಟರ್ ಇವತ್ತು ಹಾಲು ಉತ್ಪಾದನೆ ರೈತರು ಮಾಡ್ತಾ ಇದ್ದಾರೆ. ಆ ಹಾಲು ಉತ್ಪಾದನೆಗೆ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು 2 ರೂಪಾಯಿ ಸಬ್ಸಿಡಿಯನ್ನು ಕೊಡಲು ಇಡೀ ದೇಶದಲ್ಲೇ ಇವತ್ತು ಮಾದರಿಯಾಗಿದ್ದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.